ಕರೋನಾ ಸೇನಾನಿಗಳಿಗೆ ಊಟದ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದ ಅಥಣಿ ಚಾಲಕರ ಒಕ್ಕೂಟ. ಕರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ಪೊಲೀಸ್ ಇಲಾಖೆ, ವೈದ್ಯಕೀಯ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ದೂರದ ಊರುಗಳಿಂದ ಸರಕು ಸಾಗಣೆ ವಾಹನಗಳ ಚಾಲಕರಿಗೆ ಅಥಣಿ ಚಾಲಕರ ಒಕ್ಕೂಟ ಊಟದ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ರಾಜ್ಯದಲ್ಲಿ ಜೂನ್ 7ರವರೆಗೆ ಲಾಕ್ಡೌನ್ ಜಾರಿಯಲ್ಲಿದ್ದು ಸರಕು ಸಾಗಣೆ ವಾಹನಗಳಿಗೆ ವಿನಾಯಿತಿ ನೀಡಿದ್ದರೂ ಕೂಡ ಹೋಟೆಲ್ ವ್ಯವಸ್ಥೆ ಇಲ್ಲದೆ ಚಾಲಕರು ಊಟದ ಸಮಸ್ಯೆಯಿಂದ ಬಳಲುತ್ತಿರುವುದನ್ನು ಮನಗಂಡು ಅಥಣಿ ಚಾಲಕರ ಒಕ್ಕೂಟ ಈ ನಿರ್ಧಾರಕ್ಕೆ ಬಂದಿದ್ದು, ಇದರ ಜೊತೆಗೆ ಆಸ್ಪತ್ರೆಯಲ್ಲಿ ಇರುವ ಬಡ ರೋಗಿಗಳು ಸೇರಿದಂತೆ 1,000ಕ್ಕೂ ಅಧಿಕ ಜನರಿಗೆ ಊಟದ ವ್ಯವಸ್ಥೆ ಮಾಡಿ ತಮ್ಮ ಅಳಿಲು ಸೇವೆ ಮಾಡಿರುವುದಾಗಿ ಅಶೋಕ್ ಖೊಬ್ರಿ ಮಾಧ್ಯಮಗಳಿಗೆ ತಮ್ಮ ಪ್ರತಿಕ್ರಿಯೆ ನೀಡಿದರು. ಮಹಾಮಾರಿ ಸಂದರ್ಭದಲ್ಲಿ ಹೊರಗಡೆಯಿಂದ ಬರುವಂತಹ ಲಾರಿ ಚಾಲಕರಿಗೆ ಊಟದ ವ್ಯವಸ್ಥೆ ಇರುವುದರಿಂದ ಇಲ್ಲಿ ನಾವು ಬಿಸಿ ಊಟದ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅಥಣಿ ಎಲ್ಲ ಚಾಲಕ ಮತ್ತು ಮಾಲಕರ ವತಿಯಿಂದ ಹೊರಗಡೆಯಿಂದ ಬರುವಂಥ ಗಾಡಿಗಳು ಮತ್ತು ಇಲ್ಲಿ ಇರುವಂಥ ನಿರ್ಗತಿಕರಿಗೆ, ಅದು ಹಾಸ್ಪಿಟಲ್ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿಗಳು, ಯಾರು ಕೊರೋನಾ ವಾರಿಯರ್ ಸಲುವಾಗಿ ದುಡಿತಾ ಇದ್ದಾರಲ್ಲ, ಅವರಿಗಂತೂ ಉಚಿತ ಊಟವನ್ನು, ಬಿಸಿ ಊಟ ಕೊಡ್ತಾ ಇದ್ದೀವಿ. ಇದು 9ರಿಂದ 1,000 ಜನಕ್ಕೆ ನಾವು ಊಟವನ್ನು ಮಾಡಿಕೊಡ್ತಾ ಇದ್ದೀವಿ, ಅಥಣಿ ಚಾಲಕರು ಮತ್ತು ಮಾಲಕರು ಎಲ್ಲರ ವತಿಯಿಂದ. ಈ ಸಂದರ್ಭದಲ್ಲಿ ಚಾಲಕರ ಒಕ್ಕೂಟದ ಸಂಘದ ಸದಸ್ಯ ಕೇದಾರಿ ಮುಚ್ಚಂಡಿ, ಯಾಸಿನ್ ಇನಾಮದಾರ್, ಮಹಾಂತೇಶ್ ನಾಗನಾಥ್, ಮಲ್ಲಿಕಾರ್ಜುನ್ ಬಡಕಂಬಿ, ಸುರೇಶ್ ಪಡಸಲ್ಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.